ಮೂವತ್ತು ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಯುವ. ಎಸ್ ಫ್ರೆಂಡ್ಸ್, ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ಬಿಡುಗಡೆಯಾಗಿ 30 ದಿನಗಳು ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಯುವ ಚಿತ್ರದ 30ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿ ತೋರಿದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾವು ಮಾರ್ಚ್ 29ರಂದು ರಿಲೀಸ್ ಆಗಿ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನು ಪಡ್ಕೊಂಡಂತಹ ಸಿನಿಮಾ. ಈ ಸಿನಿಮಾ OTTಗೆ ಬಂದಿದ್ದರೂ ಸಹ ಈ ಸಿನಿಮಾವನ್ನು ಅಭಿಮಾನಿಗಳು ಇನ್ನೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ನೋಡಲು ಇಷ್ಟಪಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾವು 30 ದಿನಗಳಲ್ಲಿ ಬರೋಬ್ಬರಿ 40 ಕೋಟಿ ಹತ್ತಿರವರೆಗೂ ಸಹ ಈ ಸಿನಿಮಾ ಕಲೆಕ್ಷನ್ನ ಮಾಡಿ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾವೇ ಒಂದು ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಆಗಿದೆ. ಅದೇ ರೀತಿ ಮುಂದೆ ಬರುವಂತಹ ಯುವರಾಜ್ ಕುಮಾರ್ ಅವರ ಸಿನಿಮಾಗಳಿಗೆ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನಮ್ಮ ಯುವ ಸಿನಿಮಾವು 30 ದಿನಗಳಲ್ಲಿ ಬರೋಬ್ಬರಿ 40 ಕೋಟಿ ಹತ್ತಿರವರೆಗೂ ಸಹ ಈ ಸಿನಿಮಾ ಕಲೆಕ್ಷನ್ನ ಮಾಡಿ ಒಂದು ದಾಖಲೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ಯುವ ಸಿನಿಮಾ. ಹಾಗೆ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾವನ್ನು ಯಾರೆಲ್ಲ ನೋಡಿದ್ರಿ, ಹಾಗೆ ನಮ್ಮ ಯುವ ಸಿನಿಮಾ ಫ್ಯೂಚರಲ್ಲಿ ಎಷ್ಟು ಕಲೆಕ್ಷನ್ನ ಮಾಡ್ಬೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟನ್ನು ಮಾಡ್ತಾ, ಹಾಗೆ ನಮ್ಮ ಯುವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾ ಯುವರಾಜ ಕಂಠೀರವ ಸಿನಿಮಾಗೋಸ್ಕರ ಯಾರೆಲ್ಲ ನಿರೀಕ್ಷೆಯಿಂದ ಕಾಯ್ತಾ ಇದ್ರೆ ಈ ಕೂಡಲೇ ಒಂದು ಕಮೆಂಟನ್ನು ಮಾಡ್ತಾ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ದಿನನಿತ್ಯ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.